ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ, ಬೇಕಾದ್ರೆ ತೋರಿಸ್ಬೋದು. ಐ ಗೆಸ್ ಒಂದು 2,000-3,000 ಮೇಲಿದೆ ಅನ್ಸುತ್ತೆ ಬ್ಲಾಕ್ ಲಿಸ್ಟ್. ಹೌದು, ಬ್ಲಾಕ್ ಮಾಡಿರೋದು. ಜೆಂಟ್ಸ್ನು ಅಷ್ಟೇ, ಎಲ್ಲ ಫ್ಯಾಮಿಲಿ ಫೋಟೋ ಹಾಕೊಂಡಿರೋರೆ ಮೆಸೇಜ್ ಮಾಡ್ತಾರೆ. ಬಟ್ ಏನ್ ಮಾಡೋಣ ಅದಕ್ಕೆ ಹೇಳಿ, ಬಿಕಾಸ್ ಹುಡುಗಿರ್ಗೆ ಅಂತಾನೆಲ್ಲ, ಹುಡುಗರಿಗೂ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ. ಕಮೆಂಟ್ಸ್ಗಿಂತ ಆಕ್ಚುಲಿ ಪರ್ಸ್ನಲ್ ಆಗಿ ಇನ್ಬಾಕ್ಸಸ್ಸಲ್ಲಿ ತುಂಬಾ ಅಸಹ್ಯವಾಗಿರೋ ಪಿಕ್ಚರ್ಸ್ ಎಲ್ಲ ಕಳಿಸ್ತಾರೆ. ಇರುತ್ತೆ ಅಲ್ಲ ಒಬ್ಬೊಬ್ರು ಫ್ಯಾನು ಇನ್ನೊಬ್ರು ಫ್ಯಾನ್ಗೆ ಕಮೆಂಟ್ ಮಾಡೋದು. ಬಟ್ ಇವಾಗ ಎವ್ರಿಥಿಂಗ್ ಇಸ್ ನಾರ್ಮಲ್ ಐ ಗೆಸ್. ಸೊ ಯಾರಾದರೂ ಏನಾದ್ರು ಕಮೆಂಟ್ ಮಾಡಿದ್ರೆ ಐ ಡೋಂಟ್ ಮೈಂಡ್. ಆ್ಯಂಡ್ ಇದ್ರೆ ನಮ್ಮ ಅಣ್ಣ ಎಲ್ಲ ಇದ್ದಾರೆ, ಅವ್ರು ಆ್ಯಕ್ಚುಲಿ ಅವರೇ ನನಗೆ ಹೇಳ್ತಾರೆ, ನೀನೇನು ಟೆನ್ಷನ್ ತೊಗೊಂಬೇಡ, ಈ ಥರ ಜನರು ಇದ್ದೇ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತ. ಸೊ ನನ್ನ ಸಪೋರ್ಟ್ ಮಾಡೋರು ಆ್ಯಕ್ಚುಲಿ ನನ್ನ ಫ್ಯಾಮಿಲಿನೇ. ಇವಾಗ ಹಳ್ಳಿಯಿಂದ ಎಲ್ಲ ಬಂದಿರೋ ಹುಡುಗಿರೆಲ್ಲ ಮೈಂಡ್ ಸೆಟ್ ಎಲ್ಲ, ಸೊ ಅವ್ರು ಸ್ಟ್ರಾಂಗ್ ಇರಲ್ಲ ಒಬ್ರು. ಅವರು ನೆಗೆಟಿವ್ ಕಮೆಂಟ್ಸ್ನೆಲ್ಲ ತುಂಬ ಬೇಜಾರಾಗಿ ತೊಗೊಂಡ್ಬಿಡ್ತಾರೆ. ಇದರಿಂದ ಆ್ಯಕ್ಚುಲಿ ತುಂಬ ಜನ ಹುಡುಗಿರು ಸುಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ನಮಸ್ತೆ, ನೀವು ನೋಡ್ತಾ ಇದ್ರ ಫಿಲ್ಮ್ ಬೀಟ್ ಕನ್ನಡ, ನಾನು ಯಶ್ವಂತ್. ಆ್ಯಕ್ಚುಲಿ ಇವತ್ತು ಮೈಕಿ, ಸೊ ಅವರ ಒಂದು ರೆಸ್ಟೋರೆಂಟ್ ಓಪನ್ ಆಗ್ತಾ ಇದೆ, ಅಲ್ಲಿ ಸದ್ಯಕ್ಕೆ ನಾನಿದ್ದೀನಿ. ಅವ್ರಿಗೆ ವಿಶ್ ಮಾಡಕ್ಕೆ ಸೊ ಪವಿ ಪೋಪ್ಪ ಅವ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಿನಿ. ಹಾಯ್, ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ವಾರಗಳ ಹಿಂದೆ ಮಾತ್ರ ಸಿಕ್ಕಿ, ಪದೇ ಪದೇ ಸಿಗ್ತಾ ಇದ್ದೀನಿ. ಆ್ಯಂಡ್ ಈಗ ಬಂದಿರೋದು ನೀವು ಮೈಕಿಗೆ ವಿಶ್ ಮಾಡಕ್ಕೆ, ಆ್ಯಂಡ್ ಕೈಲೂ ಕೂಡ ಇಟ್ಕೊಂಡಿದ್ದೀರಾ ಬರ್ಗರ್. ನೀವು ಟೇಸ್ಟ್ ಮಾಡಿ ಒಂದ್ಸಲ, ಸ್ಪೈಸಿ ನೈಸ್. ಓಕೆ, ಈಗ ಮೈಕಿ ಅಂತ ಬಂದಾಗ ಬಿಗ್ ಬಾಸ್ ಅಲ್ಲಿ ನೀವು ನೋಡಿದ್ರಿ, ಸೊ ಅದಕ್ಕೂ ಮುಂಚೆನೂ ಮೈಕಿ ನಿಮಗೆ ಪರಿಚಯ. ಸೊ ಬಿಗ್ ಬಾಸ್ ಮೇಲೆ ಬಂದ್ಮೇಲೆ ಒಂದು ಫ್ರೆಂಡ್ ಆ ಥರ ಇರ್ತೀರಾ. ಸೊ ಈಗ ಅವ್ರಿಗೆ ವಿಶ್ ಮಾಡಕ್ಕೆ ಬಂದಿದ್ದೀರಾ, ಸೊ ಅವರ ಒಂದು ರೆಸ್ಟೋರೆಂಟ್ನ ಬರ್ಗರ್ ಕೂಡ ಟೇಸ್ಟ್ ಮಾಡಿದ್ದೀರಾ. ಸೊ ಕುಕ್ಕಲ್ಲಿ ಮೈಕಿಗೆ ಇದೇನು ಹೊಸದಲ್ಲ, ಹಿಂದೇನು ಕೂಡ ಮಾಡಿದ್ರು. ಸೊ ಇವಾಗ ಒಂದು ಅಪ್ಡೇಟೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಹೆಂಗಿದೆ ಫಸ್ಟ್ ಬರ್ಗರ್ ಟೇಸ್ಟ್? ಬರ್ಗರ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಬರ್ಗರ್ ಬಂದು ಸ್ವಲ್ಪ ಇಂಡಿಯನ್ ಟಚ್ ಇದೆ, ಆ ಸಾಸಸ್ ಎಲ್ಲ ಆ್ಯಕ್ಚುಲಿ ಅವ್ರ ಅಮ್ಮ ಮಾಡಿದಂತೆ. ಸೊ ನೋಡೋಣ, ಗೊತ್ತಾಗುತ್ತೆ ಸಾಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಇಂಡಿಯನ್ ಟಚ್ ಇದೆ ಇದರಲ್ಲಿ. ಹೌದು, ಆ್ಯಂಡ್ ಸ್ಪೈಸಿ ಆಗಿ ಚೆನ್ನಾಗಿದೆ. ಆ್ಯಕ್ಚುಲಿ ಬೇರೆ ಆ್ಯಕ್ಚುಲಿ ಬರ್ಗರ್ ಎಲ್ಲ ಬಂದು ಫಾರಿನ್ ಕಂಟ್ರಿಯಿಂದ ಬಂದಿರೋದು, ಎಲ್ಲ ಬ್ಲ್ಯಾಂಡ್ ಆಗಿರುತ್ತೆ. ಬಟ್ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡ್ಬೇಕು, ತುಂಬ ಚೆನ್ನಾಗಿದೆ. ಆ್ಯಂಡ್ ಮೈಕಿ ಹಿಂದೆ ಇದ್ದಾಗಲೂ ಕೂಡ ಹಿಂದೆ ಮಣ್ಣಿನ ಮಗ ಅಂತ ಈಗಾಗಲೇ ಟೈಟಲ್ ತಗೊಂಡಿದ್ದಾರೆ. ಆಚೆ ಕಡೆ ಹೋಗ್ತಿದ್ದಂಗೆ ಅವ್ರನ್ನ ಕ್ರೌಡ್ ಆಗ್ತಿದ್ರು, ಆಮೇಲೆ ಅವರು ಹಿಂದೆ ಎಲ್ಲಿ ಇಟ್ಟಿದ್ರಲ್ಲ, ಸೊ ಅಲ್ಲೋಗ್ಬಿಟ್ಟು ಒಂದಷ್ಟು ಜನ ಎಲ್ಲ ತಿಂತಾ ಇದ್ರು. ಇವಾಗ ಜನಗಳು ಜಾಸ್ತಿ ಬರಲಿ ಅಂತ ಒಂದು ಅಪ್ಡೇಟೆಡ್ ವರ್ಷನ್, ಜನಗಳಿಗೆ ಯಾವ ರೀತಿಯಾಗಿ ನೀವು ಇನ್ವೈಟ್ ಮಾಡ್ತೀರಾ ಆಸ್ ಅ ಫ್ರೆಂಡ್? ಸಿ, ನಾನು ಹಳೆ ಅವ್ರದ್ದು ಇವಾಗಲೂ ಇದೆ ಫುಡ್ ಟ್ರಕ್ಕು, ಇಲ್ಲೇ ಇರೋದು ಹಿಂದೆಗಡೆ, ಅಲ್ಲೂ ಹೋಗಿದ್ದೀನಿ, ಅಲ್ಲೂ ತಿಂದಿದ್ದೀನಿ ನಾನು. ಅಲ್ಲಿ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಕ್ಚುಲಿ. ಬಟ್ ಇದು ಆ್ಯಕ್ಚುಲಿ ಹೊಸ ಜಾಗ, ಐ ಗೆಸ್ ಹೇಳೋದು ಬೇಕಾಗಿಲ್ಲ, ಸೋಷಿಯಲ್ ಮೀಡಿಯಾ ನೋಡಿದ್ರೆ ಸಾಕು ಬಂದ್ಬಿಡ್ತಾರೆ ಇವಾಗ ಜಾಗ. ಬಿಕಾಸ್ BYOB ಅಂದರೆ ಫುಲ್ ಫಾರ್ಮ್ ಬೇರೆನೇ ಬರುತ್ತೆ ಅದು ಆ್ಯಕ್ಚುಲಿ, ಬಟ್ ಇವ್ರು ಡಿಫ್ರೆಂಟ್ ಆಗಿ ಅದನ್ನ ಮಾಡಿಟ್ಟಿದ್ದಾರೆ. ಸೊ ಹೇಳೋದೇನು ಬೇಕಾಗಿಲ್ಲ ಅನ್ಸುತ್ತೆ, ಬಿಕಾಸ್ ನೋಡಿದ ತಕ್ಷಣ ಎಲ್ಲರೂ ಬಂದೇ ಬರ್ತಾರೆ. ಬಿಕಾಸ್ ತುಂಬ ಒಂಥರ ಟ್ರೆಂಡಿಂಗ್ ಬರ್ಗರ್ ಅಂತ ಹಾಗೆ ಆಗುತ್ತೆ ಇದು ಅಂತ ಅನ್ಸುತ್ತೆ ನನಗೆ. ಆ್ಯಂಡ್ ಈ ಒಂದು ವಿಷಯನ ಹೊರತುಪಡಿಸಿ ಇನ್ನೊಂದು ವಿಷಯ ಕೇಳ್ತೀನಿ, ಬಿಕಾಸ್ ಯಾಕೆ ಅಂತಂದ್ರೆ ನೀವು ಕೂಡ ಒಬ್ಬ ಮಾಡೆಲ್. ಓಕೆ, ಸೊ ಇತ್ತೀಚಿನ ಒಂದಷ್ಟು ವಿದ್ಯಮಾನಗಳು ನ್ಯೂಸ್ಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಾ, ಆ್ಯಂಡ್ ಕೆಲವೊಂದು ಬರುವಂಥ ಬ್ಯಾಡ್ ಕಮೆಂಟ್ ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಸದ್ಯಕ್ಕೆ ಈಗ ನೋಡ್ತಾ ಇದ್ದೀವಿ. ಸೊ ಅವಾಗೆಲ್ಲ ಬ್ಯಾಡ್ ಕಮೆಂಟ್ ಏನಾದರೂ ಬಂದರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ರು, ಇಲ್ಲ ಅಂದರೆ ಸ್ಕಿಪ್ ಮಾಡ್ತಾ ಇದ್ರು, ಇಲ್ಲ ಡಿಲೀಟ್ ಮಾಡ್ತಾ ಇದ್ರು, ಹೈಡ್ ಮಾಡ್ತಾ ಇದ್ರು, ತುಂಬ ಆಪ್ಷನ್ಗಳಿತ್ತು. ಸೊ ನೀವು ಕೂಡ ಮಾಡೆಲ್, ಮಾಡೆಲ್ ಅಂತ ಅಂದಾಗ ಒಂದಷ್ಟು ಡ್ರೆಸ್ಸಸ್ಗಳೆಲ್ಲ ಇರುತ್ತೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀರಾ, ಯಾವ್ದಾದ್ರು ಬ್ಯಾಡ್ ಕಮೆಂಟ್ಸ್ಗಳು ಬಂದಿದ್ದೆಲ್ಲ ಇದೆಯಾ? ಖಂಡಿತ, ತುಂಬ ಬ್ಯಾಡ್ ಕಮೆಂಟ್ಸ್ ಇದೆ. ಕಮೆಂಟ್ಸ್ಗಿಂತ ಆ್ಯಕ್ಚುಲಿ ಪರ್ಸ್ನಲ್ ಆಗಿ ಇನ್ಬಾಕ್ಸಸ್ಸಲ್ಲಿ ತುಂಬ ಅಸಹ್ಯವಾಗಿರೋ ಪಿಕ್ಚರ್ಸ್ ಎಲ್ಲ ಕಳಿಸ್ತಾರೆ. ತುಂಬ ಬ್ಯಾಡ್ ಕಮೆಂಟ್ಸ್ ಅಂದರೆ ಎಲ್ಲ ಫೇಕ್ ಪ್ರೊಫೈಲಿಂದ ಬಂದಿರುತ್ತೆ. ಆ್ಯಕ್ಚುಲಿ ಹುಡುಗಿರ ಪ್ರೊಫೈಲ್ಗಳಿಂದನೇ ತುಂಬ ಆ್ಯಕ್ಚುಲಿ ಮೆಸೇಜ್ಗಳು ಬರೋದು. ಬಟ್ ಐ ಗೆಸ್ ಅದನ್ನು ಫೇಕ್ ಪ್ರೊಫೈಲ್ ಇರುತ್ತೆ, ಬಿಕಾಸ್ ಓಪನ್ ಮಾಡಿ ನೋಡಿದಾಗ ಅವ್ರದ್ದು ಅಕೌಂಟ್ ಆ್ಯಕ್ಚುಲಿ ಪ್ರೈವೇಟ್ ಇರುತ್ತೆ. ಇಲ್ಲ ಅಂದರೆ ಯಾರಾದರೂ ಮದುವೆ ಆಗಿ ಅವ್ರ ಗಂಡನ ಜೊತೆ ಫೋಟೋ ಹಾಕೊಂಡಿರೋ DPಯಿಂದನೇ ಬಂದಿರುತ್ತೆ ಒಂದೊಂದು ಮೆಸೇಜ್ಗಳು. ಇಲ್ಲ ಅಂದರೆ ಜೆಂಟ್ಸ್ನು ಅಷ್ಟೇ, ಎಲ್ಲ ಫ್ಯಾಮಿಲಿ ಫೋಟೋ ಹಾಕೊಂಡಿರೋರೆ ಮೆಸೇಜ್ ಮಾಡ್ತಾರೆ. ಬಟ್ ಏನು ಮಾಡೋಣ ಅದಕ್ಕೆ ಹೇಳಿ, ಬಿಕಾಸ್ ಹುಡುಗಿರ್ಗೆ ಅಂತಾನೆಲ್ಲ, ಹುಡುಗರಿಗೂ ಅಷ್ಟೇ ಬ್ಯಾಡ್ ಕಮೆಂಟ್ಸ್ ಬಂದೇ ಬರುತ್ತೆ. ಅದಕ್ಕೆ ಅಂತ ನಾವು ಬ್ಲಾಕ್ ಮಾಡಿಕೊಂಡು ಎಲ್ಲ, ಎಷ್ಟು ಜನ ಅಂತ ಬ್ಲಾಕ್ ಮಾಡ್ತೀರಾ, ಒಬ್ಬರು ಇಬ್ಬರು ಓಕೆ, ಬಟ್ ಸಾವಿರಾರು ಜನ ಹಂಗೆ ಕಮೆಂಟ್ ಮಾಡೋಕ್ಕೆ ಹೋದರೆ ಬಿಟ್ಬಿಡ್ಬೇಕು. ಅದಾದಮೇಲೆ ಅವ್ರಾಗ ಅವರೇ ಬೇಜಾರಾಗ್ಬಿಟ್ಟು ಕಮೆಂಟೇ ಮಾಡೋಕ್ಕೆ ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸೊ
ಐ ಗೆಸ್ ಇಗ್ನೋರ್ ಮಾಡೋದು ಬೆಸ್ಟ್ ಅನ್ಸುತ್ತೆ. ಈಗ ಹಿಂದೆ ಮಾಡೆಲ್ ಆಗಿದ್ದಾಗ ಒಂದಷ್ಟು ಕಮೆಂಟ್ಸ್ಗಳು ಬರ್ತಾ ಇತ್ತು ಓಕೆ, ಈಗ ಆಫ್ಟರ್ ಬಿಗ್ ಬಾಸ್ ಅಂತ ಬಂದಾಗ ಸೊ ಅವಾಗ ಈ ಫಸ್ಟ್ ಇದ್ದಿದ್ದು ಏನಿತ್ತು ಆ ಒಂದು ಫ್ರೆಂಡ್ಸು ಫೇಮ್ ಅನ್ನೋದು ಏನಿತ್ತು, ಈಗ ನಿಮ್ಗೆ ಒಂಚೂರು ಡಬಲ್ ಆಗಿದೆ. ಸೊ ಅವಾಗ ಬರ್ತಾ ಇದ್ದಂಥ ಮೆಸೇಜ್ಗಳಿಗೂ ಇವಾಗ ಬರ್ತಾ ಇದ್ದಂಥ ಮೆಸೇಜ್ಗಳಿಗೆ ಏನಾದರೂ ಡಿಫ್ರೆನ್ಸ್ ಆಗಿದೆ, ಆ ಥರ ಮೆಸೇಜ್ ಕಮ್ಮಿ ಆಗಿದೆ ಇಲ್ಲ ಜಾಸ್ತಿ ಆಗಿದೆ? ನಿಜ ಹೇಳಬೇಕು ಅಂದರೆ ಮುಂಚೆ ನಾನು ಮಾಡೆಲ್ ಆಗಿದ್ದಾಗ ಅಂತ ಮೆಸೇಜಸ್ ಯಾವುದು ಬರ್ತಾ ಇರಲಿಲ್ಲ, ಬಿಕಾಸ್ ನನ್ನ ಕೆಲಸಕ್ಕೆ ಅಂತ ರೆಸ್ಪೆಕ್ಟ್ ಕೊಡ್ತಾ ಇದ್ರು ಜನರು. ಆ್ಯಂಡ್ ನನ್ನ ಸರೌಂಡಿಂಗ್ಸ್ ಇದ್ದವರೆಲ್ಲ ಮಾಡೆಲಿಂಗ್ ಇಂಡಸ್ಟ್ರಿ ಆ್ಯಂಡ್ ಫಿಲಮ್ ಫೀಲ್ಡ್ ಅವರೇ, ಸೊ ಅವರಿಗೆ ಗೊತ್ತು ಯಾವ ಥರ ಹಿಂಗೆ ಕಮೆಂಟ್ ಮಾಡಬೇಕು ಯಾವ ಥರ ಇದು, ಅವ್ರು ತಗೊಂತಾರೆ ಅದನ್ನು. ಬಟ್ ಇವಾಗ ಸ್ವಲ್ಪ ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ ಸೊ ಜನರು ಅವ್ರ ಕಮೆಂಟನ್ನು ತೊಗೊಬೇಕಾಗುತ್ತೆ ನಾನು. ಬಟ್ ತುಂಬ ಡಿಫ್ರೆನ್ಸ್ ಆಗಿದೆ. ಬಿಗ್ ಬಾಸ್ ಸ್ಟಾರ್ಟಿಂಗ್ ಬಂದಾಗ ಸ್ವಲ್ಪ ಇತ್ತು, ಇರುತ್ತೆ ಅಲ್ಲ ಒಬ್ಬೊಬ್ರು ಫ್ಯಾನು ಇನ್ನೊಬ್ರು ಫ್ಯಾನ್ಗೆ ಕಮೆಂಟ್ ಮಾಡೋದು, ಬಟ್ ಇವಾಗ ಎವ್ರಿಥಿಂಗ್ ಇಸ್ ನಾರ್ಮಲ್ ಐ ಗೆಸ್. ಸೊ ಯಾರಾದರೂ ಏನಾದ್ರು ಕಮೆಂಟ್ ಮಾಡಿದ್ರೆ ಐ ಡೋಂಟ್ ಮೈಂಡ್. ಸೊ ಆ್ಯಂಡ್ ಇವಾಗ ಸ್ವಲ್ಪ ನಿಂತು ಇದೆ ಆ್ಯಕ್ಚುಲಿ, ಆ ಥರ ಎಲ್ಲ ಕಮೆಂಟ್ ಯಾವುದು ಬರ್ತಾನೂ ಇಲ್ಲ ಆ್ಯಕ್ಚುಲಿ. ಆ್ಯಂಡ್ ಕೆಲವೊಂದು ಕಮೆಂಟ್ ಅಂತ ಬಂದಾಗ ಈಗ ನಾವು ಸ್ವಲ್ಪ ಸ್ಟ್ರಾಂಗ್ ಮೈಂಡೆಡ್ ಇರ್ತೀವಿ, ನಾವು ಇಗ್ನೋರ್ ಮಾಡ್ತೀವಿ ನೀವು ಹೇಳ್ದಂಗೆ. ಈಗ ಕೆಲವೊಂದು ನಾವು ಇಗ್ನೋರ್ ಮಾಡಿದ್ರು ಕೆಲವೊಂದು ಕಮೆಂಟು ಇಲ್ಲ ಕೆಲವೊಂದು ಟ್ರೋಲ್ ಕೆಲವೊಂದು ಮೀಮ್ಸ್ ಇದನ್ನು ನಮ್ಮ ಫ್ಯಾಮಿಲಿಯವ್ರು ಏನಾದರೂ ನೋಡಿದಾಗ ಅವ್ರು ನಮಗೆ ಮತ್ತೆ ಫಾರ್ವರ್ಡ್ ಮಾಡ್ತಾರೆ ನೋಡಿ ಈ ಥರ ಆಗ್ತಾ ಇದೆ ಅಂತ ಅಂದಾಗ ನಾವು ಏನೋ ಆರಾಮಾಗಿರ್ತೀವಿ ಬಟ್ ಫ್ಯಾಮಿಲಿ ಡಿಸ್ಟರ್ಬ್ ಆಗಿರುತ್ತೆ, ಈ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿ? ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿಯವ್ರು ಯಾರೂ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಆ್ಯಂಡ್ ಇದ್ರೆ ನಮ್ಮ ಅಣ್ಣ ಎಲ್ಲ ಇದ್ದಾರೆ. ಅವ್ರು ಆ್ಯಕ್ಚುಲಿ ಅವರೇ ನನಗೆ ಹೇಳ್ತಾರೆ ನೀನೇನು ಟೆನ್ಷನ್ ತೊಗೊಂಬೇಡ, ಈ ಥರ ಜನರು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ. ಸೊ ನನ್ನ ಸಪೋರ್ಟ್ ಮಾಡೋರು ಆ್ಯಕ್ಚುಲಿ ನನ್ನ ಫ್ಯಾಮಿಲಿನೇ. ಸೊ ಅದಕ್ಕೆ ನಾನೇ ಏನು ಟೆನ್ಷನ್ ತೊಗೊಳ್ಳಲ್ಲ, ಅವರೇ ಟೆನ್ಷನ್ ತೊಗೊಂಡಿಲ್ಲ ಅಂದರೆ ನಾನು ಯಾಕೆ ಅವ್ರಿಗೆ ಟೆನ್ಷನ್ ಕೊಡ್ಲಿ, ತಗೊಂಡು ನಾನು ಟೆನ್ಷನ್ ತೊಗೊಂಡು. ಸೊ ಅದಕ್ಕೆ ಆಲ್ ಚಿಲ್. ಎಸ್, ಇದ್ರು ಆಫ್ಟರ್ ಬಿಗ್ ಬಾಸ್ ಎಷ್ಟು ಡಿಎಂಗಳು ಬಂದಿದೆ, ಎಷ್ಟು ಬ್ಲಾಕ್ ಮಾಡಿದ್ರೆ ಅಕೌಂಟ್ಗಳು? ತುಂಬಾ ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ, ಬೇಕಾದ್ರೆ ತೋರಿಸ್ಬೋದು. ಐ ಗೆಸ್ ಒಂದು 2,000-3,000 ಮೇಲಿದೆ ಅನ್ಸುತ್ತೆ ಬ್ಲಾಕ್ ಲಿಸ್ಟ್. ಹೌದು, ಬ್ಲಾಕ್ ಮಾಡಿರೋದು. ಸೊ ಅದಕ್ಕಿಂತ ಮುಂಚೆನೂ ಇತ್ತು ಸ್ವಲ್ಪ, ಬಟ್ ಜಾಸ್ತಿನೇ ಇತ್ತು. ಬಟ್ ಇವಾಗ ನಾನು ಅಷ್ಟು ಬ್ಲಾಕ್ ಏನು ಮಾಡಕ್ ಹೋಗಲ್ಲ, ನಾನು ರಿಸ್ಟ್ರಿಕ್ಟ್ ಆಗ್ಬಿಡ್ತೀನಿ, ರಿಸ್ಟ್ರಿಕ್ಟ್ ಇದ್ರಲ್ಲಿ ಹಾಕ್ಬಿಡ್ತೀನಿ ನಾನು. ಸೊ ಅವಾಗ ನೋಡೋಕ್ಕೂ ಆಗಲ್ಲ ಮೆಸೇಜು, ಸೊ ಅಲ್ಲೇ ಇಟ್ಟಿರ್ತೇನೆ ಅವ್ರನ್ನ. ಯಾವ್ದಾರ ಒಂದಷ್ಟು ಕಮೆಂಟ್ಗಳು ತುಂಬಾ ಬರೀ ನೆಗೆಟಿವ್ ಆಗಿ ಬರ್ತಾ ಇದೆ ಅಂತ ಅಂದಾಗ ಕಮೆಂಟ್ ಆಫ್ ಮಾಡಲ್ಲ, ಅವ್ರನ್ನ ಡಿಲೀಟ್ ಮಾಡ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ಬಿಡ್ತೀನಿ. ಸೊ ಈ ತರ ಒಂದಷ್ಟು ಎಲ್ಲ ನಡೆದಾಗ ಈಗ ಸೆಲೆಬ್ರಿಟಿಗಳಿಗೆ ಹಿಂಗ ಆಗ್ತಾ ಇದೆ, ಕಾಮನ್ ಪೀಪಲ್ಸ್ಗೂ ಕೂಡ ಅದೇ ಆಗ್ತಾ ಇದೆ, ಸೆಲೆಬ್ರಿಟಿಗಳಿಗೂ ಅಂತ ಬಂದಾಗ ಸ್ವಲ್ಪ ಮೇನ್ ಸ್ಟ್ರೀಮಿಗೆ ಬರ್ತಾ ಇರುತ್ತೆ. ಈಗ ಒಂದಷ್ಟು ಜನ ಮಾಡೆಲ್ಸ್ ಇರ್ತಾರೆ, ಒಂದಷ್ಟು ಜನ ಸೆಲೆಬ್ರಿಟಿ ಇರ್ತಾರೆ, ಒಂದು ನಿಮ್ಮ ಮೂಲಕ ಒಂದು ಮೆಸೇಜ್ ಕೊಡೋ ತರ ಇದ್ರೆ ಅಂತ ಕಮೆಂಟ್ಗಳು ಬಂದವ್ರಿಗೆ ತಲೆ ಕೆಡ್ಸ್ಕೋಬೇಕಾ ಕೆಡ್ಸ್ಕೋಬಾರ್ದ, ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ಬೇಕು ಅಂತ ನಿಮ್ಮ ಕಡೆಯಿಂದ ಒಂದು ಮೆಸೇಜ್? ಸಿ, ತಲೆ ಕೆಡ್ಸ್ಕೊಬೇಕಾ ಕೆಡ್ಸ್ಕೊಬಾರ್ದ ಅನ್ನೋದು ನನ್ನ ಮೇಲೆ ಬಿಟ್ಟಿಲ್ಲ, ಬಿಕಾಸ್ ನನ್ನ ಮೈಂಡು ಸ್ಟ್ರಾಂಗ್ ಆಗಿದೆ, ನನ್ನ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿದೆ. ಸೊ ನಾನು ಇಗ್ನೋರ್ ಮಾಡ್ಬೋದು, ಬಟ್ ಎಲ್ಲರ ಮೈಂಡ್ ಸೆಟ್ಟು ಹಂಗೆ ಇರಲ್ಲ. ಸೊ ಕೆಲವರು ಇವಾಗ ಹಳ್ಳಿಯಿಂದ ಎಲ್ಲ ಬಂದಿರೋ ಹುಡುಗಿರೆಲ್ಲ ಮೈಂಡ್ ಸೆಟ್ ಅಲ್ಲ, ಸೊ ಅವ್ರು ಸ್ಟ್ರಾಂಗ್ ಇರಲ್ಲ ಒಬ್ರೊಬ್ರು. ಅವರು ನೆಗೆಟಿವ್ ಕಮೆಂಟ್ಸ್ನೆಲ್ಲ ತುಂಬ ಬೇಜಾರಾಗಿ ತೊಗೊಂಡ್ಬಿಡ್ತಾರೆ, ಇದರಿಂದ ಆ್ಯಕ್ಚುಲಿ ತುಂಬ ಜನ ಹುಡುಗಿರು ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಮುಂಚೆ ಎಲ್ಲ ಕಮೆಂಟ್ಸ್ ಈ ಥರ ಬಂದಿರೋದಕ್ಕೆ ಇಲ್ಲ ಡಿ ಎಮ್ ಚಾರ ಮಾಡಿರೋದಕ್ಕೆ ಆ ಥರ ಎಲ್ಲ ಆಗಿದೆ. ಬಟ್ ಐ ಗೆಸ್ ನಿಮ್ಮ ಮೈಂಡ್ ಸೆಟ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ, ಜಸ್ಟ್ ಇಗ್ನೋರ್ ಮಾಡಿ ಅಷ್ಟೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೀವು ಕೂಡ ತುಂಬ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋದ್ರಿಂದ ಇದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತ ಗೊತ್ತಾಯ್ತು. ಆ್ಯಂಡ್ ನೀವು ನಿಮ್ಮ ಬರ್ಗರ್ ತಿಂತಿದ್ರೆ ನಾನು ಡಿಸ್ಟರ್ಬ್ ಮಾಡಿದೆ, ಆ್ಯಕ್ಚುಲಿ ಪ್ಲೀಸ್ ಕ್ಯಾರಿ ಅಂತ. ಎಸ್, ಥ್ಯಾಂಕ್ ಯು ಸೋ ಮಚ್.